ಶಿಕ್ಷಕರ ಕಣ್ಮಣಿ ಅಂತಕ್ಕಂಥದ್ದು ಅವರು ಮಾಡ್ತಕ್ಕಂಥ ಕೆಲಸದಿಂದ ನನಗಿಂತೂ ನಿಮ್ಮೆಲ್ಲರಿಗೂ ಕೂಡ ಹೆಚ್ಚು ಪರಿಚಿತ ಆಗಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಶ್ರೀ ಚಿದಾನಂದ ಗೌಡರು ಇವತ್ತಿನ ಕೆಲಸವನ್ನ ನೋಡಿದ್ರೆ ಅವರು ಮೂಲತಃ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರಿಂದ ಅವರು ಶಿಕ್ಷಣ ಪ್ರೇಮಿಗಳು ಇದ್ದಿರಬಹುದು. ಆದರೆ ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತೇನು ತಮಗೆ ಇದೊಂದು ಚಿಕ್ಕ ಕಾಣಿಕೆ ಅನಿಸಿದ್ರು ಕೂಡ ಅವ್ರು ಮಾತಾಡಬೇಕಾದ್ರೆ ಒಂದು ಮಾತನ್ನ ಮಾತಾಡಿದ್ರು, ನನಗೆ ತುಂಬಾ ಸಂತೋಷ ಆಗಿದ್ದಂದ್ರೆ ಐ ಆಮ್ ವಿತ್ ಯು, ವಿ ಆರ್ ವಿತ್ ಯು. ಅಂದ್ರೆ ನಾನು ಕೊಡುವಂಥದ್ದು ಕಡಿಮೆ ಇದ್ರೂ ಕೂಡ ನಾನು ನಿಮ್ಮ ಜೊತೆಗಿದ್ದೇನೆ, ನಾವು ಒಂದು ಸಣ್ಣ ಸಪೋರ್ಟ್ ಅನ್ನೋ ಅರ್ಥದಲ್ಲಿ ನಾವು ನಿಮ್ಗೆ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ನನಗೆ ಅತ್ಯಂತ ಪ್ರೀತಿ ಮಾತು ಅಂತ ಅನಿಸ್ತು. ಆದ್ಮೇಲೆ ಈಗಾಗಲೇ ಸರ್ ಅವರಿಗೆ ತೋರಿಸಿದೆ, ಸನ್ಮಾನ್ಯ ಶಿಕ್ಷಣ ಸಚಿವರು ಈಗಾಗಲೇ ಮಾನ್ಯ ಆಯುಕ್ತರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಕೆಲವು ಮಾಹಿತಿಗಳನ್ನ ತಕ್ಷಣ ಕಲೆಕ್ಟ್ ಮಾಡಿ ಅಂತ, ಅದರ ಮಾಹಿತಿ ಅನೆಕ್ಸರ್ ಎ ಅನೆಕ್ಸರ್ ಬಿ ಅಂತ ಇದೆ. ನಿಮ್ಮ ಹೆಸರು, ನಿಮ್ಮ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀರಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು, ಇಂತಿಷ್ಟು ಮಾಹಿತಿ ಇದೆ. ಅದನ್ನ ತಕ್ಷಣ ಎಲ್ಲ ಸಂಸ್ಥೆಯವರಿಗೂ ಕಳಿಸಿಕೊಡ್ತೇವೆ. ಬಹುಶಃ ಆ ಸಂಸ್ಥೆಯ ಹೆಡ್ ಯಾರಿರ್ತಾರೆ ಅವರು ಶಿಕ್ಷಕರಾಗಿರ್ತಕ್ಕಂಥ ಅವರ ಸಂಸ್ಥೆಯಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅವರೆಲ್ಲ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂಥದ್ದು ಒಂದು ಬಹುಶಃ ನಾಳೆ ನಾಳೆದಿಂದ ಪ್ರಾರಂಭ ಆಗಬಹುದು. ಈಗ ಕಳಿಸಿದ್ದಾರೆ, ಅದನ್ನ ನಾನು ತೋರಿಸಿದ್ದೇನೆ. ಒಟ್ಟಾರೆ ನಮಗೂ ಕೂಡ ಅನಿಸ್ತಾ ಇದೆ. ಉದಾಹರಣೆಗೆ ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 2600ಕ್ಕೂ ಹೆಚ್ಚು ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರು ಇದ್ದಾರೆ. ನಾವು ಓನ್ಲಿ ಟೀಚಿಂಗ್ ಅನ್ನ ಇಟ್ಕೊಂಡಿದ್ದೇವೆ ಮಾಹಿತಿನ, ನಾನ್ ಟೀಚಿಂಗ್ ಅನ್ನು ಕೂಡ ಮಾಹಿತಿಯನ್ನ ಇಟ್ಕೊಳ್ಬೇಕು ಅಂತ ನಾನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಲ್ಲಿ ಮನವಿ ಕೂಡ ಮಾಡ್ಕೊಂಡಿದ್ದೇನೆ. ಮತ್ತೆ ಇವತ್ತು ಈ ಮಾಹಿತಿ ನೋಡಿದಾಗ ನನಗೆ ಅನಿಸಿದ್ದು ಅಂದ್ರೆ ಒಂದು ಸರಿಯಾದ ಮಾಹಿತಿಯನ್ನ ಇಟ್ಕೊಳ್ಬೇಕು. ಈಗ ನಾಳೆ ಮತ್ತೆ ಬೇರೆ ಯಾವುದಾದ್ರು ಕಾರ್ಯಕ್ರಮಕ್ಕೆ ಮತ್ತೆ ಮಾನ್ಯ ಸಚಿವರು ಏನು ಪತ್ರ ಬರೆದಿರಲ್ಲ ಆ ಕಾರ್ಯಕ್ರಮಕ್ಕೆ ನಮಗೆ ಬೇಕಾಗಬಹುದು ಅನ್ನೋಂಥ ಹಿನ್ನೆಲೆಯಲ್ಲಿ ಎಲ್ಲ ತಾಲೂಕಿನಲ್ಲಿ ಟೀಚಿಂಗ್ ವ್ಯಾಪ್ತಿಯಲ್ಲಿ ಬರುವಂತ ಸಂಖ್ಯೆ ಎಷ್ಟು, ನಾನ್ ಟೀಚಿಂಗ್ ವ್ಯಾಪ್ತಿಯಲ್ಲಿ ಬರುವಂತ ಸಂಖ್ಯೆ ಎಷ್ಟು ಅಂತಕ್ಕಂಥ ಮಾಹಿತಿಯನ್ನ ನಾವು ನಿಖರವಾಗಿ ಇಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆದ್ಮೇಲೆ ಜಿಲ್ಲಾ ಮಂತ್ರಿಗಳು ಬಹಳ ಸೂಕ್ಷ್ಮವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ಏನೋ ಈ ಜೀವನ ಮುಖ್ಯನೋ ಜೀವ ಮುಖ್ಯನೋ ಅಂತ. ಈ ಪರಿಸ್ಥಿತಿಯಲ್ಲಿ ನಿಜವಾಗಿ ಕಷ್ಟ ಬಂದಿದೆ, ಇದು ಹೀಗೆ ಇರೋದಿಲ್ಲ, ಇದು ಬೇಗ ಹೋಗುವಂತ ಸಾಧ್ಯತೆ ಇದೆ. ಆದ್ರೆ ನಮಗೆ ಎಲ್ಲ MLCಗಳು ನಿಮ್ಮ ಬೆಂಬಲಕ್ಕಿದ್ದಾರೆ. ಯಾಕಂದ್ರೆ ನಾವು ಪ್ರತಿ ದಿವಸ ಪತ್ರಿಕೆಯಲ್ಲಿ ನೋಡ್ತೇವೆ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಕ್ಕಂತ ಒಂದು ಜನಪ್ರತಿನಿಧಿಗಳ ಫೋಟೋ ಮತ್ತು ಹೇಳಿಕೆಗಳು ಬರೋದ್ರಿಂದ ಬಹುತೇಕ ಈ ಕೆಲಸ ಇವರ ನೇತೃತ್ವದಲ್ಲಿ ಆಗಬಹುದು. ನಿಮ್ಮೆಲ್ಲರಿಗೂ ಆ ನಿಟ್ಟಿನಲ್ಲಿ ಅನುಕೂಲ ಆಗಲಿ ಅನ್ನಂತ ಮಾತನ್ನು ಹೇಳ್ತಾ, ಅದು ಒಂದು ಭಾಗ. ಆದರೂ ಇನ್ನೊಂದು ಭಾಗ, ನಮ್ಮದೇನು ಶೈಕ್ಷಣಿಕ ಒಂದು ವರ್ಷ ಪ್ರಾರಂಭ ಆಗುತ್ತೆ, ಲೇಟ್ ಆಗಿ ಪ್ರಾರಂಭ ಆದರೂ ಕೂಡ ನಮ್ಮ ಚಟುವಟಿಕೆಗಳು ಏನಿದ್ದಾವೆ ಅವು ನಿರಂತರವಾಗಿ ನಡಿಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಿಮಗೆ ಮನವಿ ಮಾಡಿಕೊಡ್ತೀವಿ. ನಿರಂತರ ಅಂದ್ರೆ ಅಡ್ಮಿಷನ್ ಆಗ್ಬಹುದು, ಆನ್ಲೈನ್ ನಲ್ಲಿ ಕ್ಲಾಸ್ ಮಾಡುವಂತದ್ದಿರ್ಬಹುದು, ಕೋವಿಡ್ ಬಗ್ಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಿರ್ಬಹುದು, ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಅನ್ನ ಮಾಡುವಂಥದ್ದನ್ನು ಕೂಡ ನಾನು ಕೆಲವು ತಾಲೂಕುಗಳಲ್ಲಿ ನೋಡಿದ್ದೇನೆ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳು ಫ್ರೀ ಇದ್ದಾರೆ, ಪೋಷಕರಿದ್ದಾರೆ, ಎಲ್ಲೋ ಒಂದು ಕಡೆ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಕಳವಳ, ಒಂದು ದೂಡ, ಒಂದು ಮಾನಸಿಕ ಅಸಮತೋಲನ ಖಂಡಿತ ಎಲ್ರಿಗೂ ಇದೆ. ಅಂತ ಒಂದು ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂದ್ರೆ ತಾವೆಲ್ಲರೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಅವರ ಒಂದು ಏನ್ ತಮ್ಮಲ ಅಥವಾ ತುಮಲ ಅಥವಾ ಮಾನಸಿಕ ದುಗುಡ ಅಂತದನ್ನೆಲ್ಲ ಸರಿ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು. ನಾವು ಕೂಡ ಇಲಾಖೆಯವರು ತಮ್ಮ ಜೊತೆಗಿದ್ದೇವೆ. ಒಂದು ಕೊನೆಯ ಮಾತನ್ನ ಸರ್ ಅವರು ಹೇಳಿದ್ದನ್ನೇ ನಿಮ್ಗೆ ಹೇಳ್ತೀನಿ. ಯಾಕೆಂದ್ರೆ ನಮಗೆ ಶಿಕ್ಷಕರ ಸೇವಾ ಭದ್ರತೆ ಬಗ್ಗೆ ಒಂದು ಪ್ರತಿ ತಿಂಗಳು ಎರಡು ತಿಂಗಳು ಒಂದು ಸರ್ಟಿಫಿಕೇಟ್ ಅನ್ನ ನಾವು ಇಲಾಖೆಗೆ ಕೊಡ್ತೇವೆ. ಆದ್ರೆ ಸರ್ ಅವರೇ ಹೇಳಿದ್ರು ಈ ವೇದಿಕೆಯಲ್ಲಿ DDP ಅವರಿಗೆ ಗೊತ್ತು ಅಂತ. ಹೌದು, ಯಾಕಂದ್ರೆ ಸರ್ ಅವರು ಹೇಳಿದಂಗೆ ಎಲ್ಲ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಆ ಕೆಲಸವನ್ನ ಮಾಡಿದ್ರೆ ಅಂದ್ರೆ
ಶಿಕ್ಷಕರಿಗೆ ಸೇವಾ ಭದ್ರತೆಯನ್ನು ಒದಗಿಸತಕ್ಕಂತದ್ದು ವೇತನವನ್ನ ಥ್ರೂ ಬ್ಯಾಂಕ್ ಕೊಡುವಂತದ್ದು ಎಸ್ಆರ್ ಅನ್ನು ಓಪನ್ ಮಾಡುವಂತದ್ದು ಮತ್ತೆ ನಿಮಗೆ ಸೇವಾ ಭದ್ರತೆ ಒದಗಿಸಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಮಾಡುವಂತ ಕೆಲಸವನ್ನ ಸರ್ ಅವರು ಯೋಜನೆ ಮಾಡಿದಂಗೆ ಎಲ್ಲರೂ ಮಾಡಿದ್ರೆ ಬಹಳ ಒಳ್ಳೆಯದು ಆ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನವನ್ನ ಮಾಡುತ್ತೇವೆ ಅಂತ ಹೇಳ್ತಾ ಇದೊಂದು ಅತ್ಯಂತ ಉತ್ತಮವಾದ ಪ್ರೋಗ್ರಾಮ್ ನಾನು ಈ ವರ್ಷದಲ್ಲಿ ಇದ್ದೇ ನಾನು ಭಾಗವಹಿಸಿದ್ದು ಬೇರೆ ನಾನು ಎಲ್ಲೂ ಕೇಳಿಲ್ಲ ಇಂತ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನ ಮಾಡಿದಕ್ಕೆ ಸರ್ ಅವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತನ್ನ ಮುಕ್ತಾಯ ಮಾಡ್ತೀನಿ ನಮಸ್ಕಾರ